ಜನರು ಯಾಕಿಷ್ಟೊಂದು ವರ್ತೂರ್ ಸಂತೋಷ್ ಅವರನ್ನು ಇಷ್ಟಪಡ್ತಾರೆ ಅಂತ ಜನರಿಗೇನೆ ಪ್ರಶ್ನೆ ಮಾಡಿದ್ರೆ ತುಂಬ ಜನ ಹೇಳಿರುವುದು, ಅವರು ಒಳ್ಳೆ ವ್ಯಕ್ತಿತ್ವ ಉಳ್ಳಂಥವ್ರು, ಎಂಥ ಒಳ್ಳೆ ಮನುಷ್ಯ, ನಿಜಕ್ಕೂ ಅವ್ರನ್ನ ಇಷ್ಟಪಡದೆ ಬೇರೆ ಯಾರನ್ನ ಇಷ್ಟಪಡೋಕ್ಕಾಗುತ್ತೆ? ಅವರ ಒಂದು ಅಭಿಮಾನಿಯಾಗಿರುವುದಕ್ಕೆ ನಾವು ಸಾರ್ಥಕತೆಯನ್ನು ಮೆರೆದಿವಿ ಅಂತ ಸಾಕಷ್ಟು ಜನರು ಕೂಡ ತಿಳಿಸ್ತಾರೆ. ನಿಜಕ್ಕೂ ಕೂಡ ವರ್ತೂರ್ ಸಂತೋಷ್ ಒಳ್ಳೆಯವರು, ಅವರ ಒಂದು ನಿಷ್ಕಲ್ಮಶ ಪ್ರೀತಿ ಇದೆಯಲ್ಲ, ನಿಜಕ್ಕೂ ಕೂಡ ಅದನ್ನು ಹೇಳತ್ತೀರಲಾಗದು. ಅದಕ್ಕೋಸ್ಕರನೇ ಜನರು ಇಷ್ಟೊಂದು ವರ್ತೂರ್ ಅವರನ್ನು ಹಚ್ಕೊಂಡಿರೋದು. ಬೇರೆ ಏನೇನೋ ಮಾತನಾಡುತ್ತಾರೆ ಬೇರೆ ಬೇರೆಯವರು ವರ್ತೂರ್ ಅವರ ಬಗ್ಗೆ, ಅಪವಾದನೆ ಎಲ್ಲವನ್ನು ಕೂಡ ಮಾಡ್ತಾರೆ, ಆದರೆ ಅದನ್ನು ಜನರು ಸ್ವೀಕರಿಸೋದಿಲ್ಲ. ಈ ಕಡೆ ಕಿವಿಯಿಂದ ಕೇಳಿ ಆ ಕಡೆ ಕಿವಿಯಿಂದ ಬಿಟ್ಬಿಡ್ತಾರೆ. ವರ್ತೂರ್ ಅವರು ನಿಜಕ್ಕೂ ಒಳ್ಳೆ ವ್ಯಕ್ತಿ, ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಲವಲವಿಕೆಯಿಂದ ಆಡಿದ್ರು. ಅದಕ್ಕಿಂತ ಮುಂಚೆನೂ ಕೂಡ ಫೇಮಸ್ ಆಗಿದ್ರು, ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಇನ್ನಷ್ಟು ಜನರಿಗೆ ಹತ್ತಿರವಾದ್ರು, ಮನೆ ಮನೆಯ ಮಾತಾದ್ರು, ಕರ್ನಾಟಕದ್ಯಂತ ಫೇಮಸ್ ಆದರು. ಎಲ್ಲೇ ಹೋದ್ರೂ ಕೂಡ ವರ್ತೂರ್ ಅವ್ರನ್ನ ಗುರುತಿಡುತ್ತಾರೆ, ಅಳ್ಳಿಕ ರೋಡಿ ಅಂತ ಕರೆದು ನಿಲ್ಲಿಸಿ ಮಾತನಾಡಿಸ್ತಾರೆ. ಅದೇ ರೀತಿ ತನೀಶ್ ಅವ್ರಿಗೂ ಕೂಡ ಖುಷಿ ಇದೆ. ವರ್ತೂರ್ ಸಂತೋಷ್ ಅವರ ಒಂದು ಬೆಳವಣಿಗೆ ನೋಡಿ, ವರ್ತೂರ್ ಸಂತೋಷ್ ಅವರನ್ನ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ತನೀಶ್ ಅವರು ಕೂಡ. ವರ್ತೂರ್ ಅವರ ಒಂದು ಏಳಿಗೆ ಚೆನ್ನಾಗಿರಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂತ ಬಯಸುವ ಒಂದು ಜೀವಿ ಆಗಿರ್ತಾರೆ ಜೀವ ಅವರು ಕೂಡ, ಅದುವೇ ತನೀಶ. ನಿಜಕ್ಕೂ ಕೂಡ ಸೂಪರ್ ಅಲ್ವಾ? ಯಾವಾಗಲೂ ಕೂಡ ಇದೇ ರೀತಿ ಒಂದು ಫ್ರೆಂಡ್ಶಿಪ್ ನಮ್ಮದಾಗಿರುತ್ತೆ ಅಂತ ಕೂಡ ತನೀಶ್ ಸಾಕಷ್ಟು ಬಾರಿಯೂ ಕೂಡ ಹೇಳಿದ್ದಾರೆ. ಅದನ್ನು ಉಳಿಸಿಕೊಳ್ಳುವುದು ಅವರ ಒಂದು ಜವಾಬ್ದಾರಿ ಅಂತ ಕೂಡ ತಿಳಿಸಿದ್ದಾರೆ. ನಿಜಕ್ಕೂ ಕೂಡ ಸೂಪರ್. ನಿಮಗೂ ಕೂಡ ತನೀಶ ಮತ್ತು ವರ್ತೂರ್ ಅವರ ಒಂದು ಜೋಡಿ ಇಷ್ಟನ, ಅವರ ಒಂದು ಬಾಂಡಿಂಗ್ ಇಷ್ಟನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ.